ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ. ಲೋಕಸಭಾ ಚುನಾವಣೆಗೆ ಕಲಬುರಗಿಯ ಬಿಜೆಪಿ ಅಭ್ಯರ್ಥಿಯಾಗಿ ಚಿಂಚೋಳಿ ಶಾಸಕ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ನೀಡಲಾಗಿದ್ದು ಎಲ್ಲಾ ತರಹದ ಸಂಶಯಗಳಿಗೆ ತೆರೆ ನೀಡಿದಂತಾಗಿದೆ. ಯಾವುದು ಗೊಂದಲ ಇಲ್ಲ, ಗೊಂದಲ ಬೇಕಂತ ಉದ್ದೇಶಪೂರ್ವಕವಾಗಿ ಗೊಂದಲ ಕೆಲವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಇಟ್ಸ್ ವೆರಿ ಕ್ಲಿಯರ್, ಐ ಹ್ಯಾವ್ ರಿಸೈನ್ಡ್ ಆನ್ 4th March. 6th March ನಾನು ಪಾರ್ಟಿ ಜಾಯಿನ್ ಆಗಿದ್ದೇನೆ. ನನಗೆ ಡಿಸ್ಕ್ವಾಲಿಫಿಕೇಶನ್ ಪ್ರಶ್ನೆ ಬರಲ್ಲ, ನಾನು ರಿಸೈನ್ ಮಾಡಿದ್ದೇನೆ. ಅದು ಪ್ರೊಸೀಜರ್ ಕೆಲವರು ಪ್ರೊಸೀಜರ್ ಮಾಡ್ತಾರೆ, ಸ್ಪೀಕರ್ ಅವರು ಖಂಡಿತವಾಗಿ ರಿಕ್ವೆಸ್ಟ್ ಮಾಡ್ತಾರೆ. ಈಗಾಗಲೇ ನಾನು ಭೇಟಿಯಾಗಿದ್ದೇನೆ 2 ಸಲ ಸ್ಪೀಕರ್ ಅವರಿಗೆ, ಬಹಳ ಒಳ್ಳೆ ರೀತಿಯ ಸ್ಪಂದನೆ ಮಾಡಿದ್ದಾರೆ. ಹೇಳಿದ್ದಾರೆ ಡಾಕ್ಟರ್ ಜಾಧವ್, ನಾ ಯಾರಿಗೂ ಬೊಗ್ಗಲ್ಲ, 1 ಇಂಚ ಕಾನೂನು ಬಿಟ್ಟು ಅಕಡೆ ಮಾಡಲ್ಲ. ಇದೊಂದು ಹಿಸ್ಟಾರಿಕ್ ನಿರ್ಣಯ ತಗೊಳ್ಳೋದ್ರೆ ಖಂಡಿತವಾಗಿ ಆದಷ್ಟು ಬೇಗ ನಾನು ತೀರ್ಪು ಕೊಡ್ತೀನಿ ಅಂತಿದ್ದಾರೆ. ತೀರ್ಪು ಏನೇ ಇರಲಿ, ನಾನು ಎಲೆಕ್ಷನ್ ನಂದೆಲ್ಲ ಯಾವುದು ಎಲೆಕ್ಷನ್ ನಾಮಿನೇಷನ್ ಫೈಲ್ ಕ್ಲಿಕ್ ಮಾಡಲಿಕ್ಕೆ ಯಾವ ಕಾನೂನು ಅಡೆತಡೆ ಬರಲ್ಲ. March 6 ಬಿಜೆಪಿ ಬಹಿರಂಗ ಸಮಾವೇಶದಲ್ಲಿ ಶಾಸಕ ಉಮೇಶ್ ಜಾಧವ್ ಅವರು ಕಾಂಗ್ರೆಸ್ ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದು, ಈ ಸಂದರ್ಭದಲ್ಲಿ ಮೋದಿ ಅವರು ಜಾಧವ್ ಅವರು ಪಕ್ಷ ಸೇರ್ಪಡೆಗೊಂಡ ಕುರಿತಾಗಿ ಯಾವುದೇ ವಿಷಯ ಪ್ರಸ್ತಾಪ ಮಾಡಿರದ ಕಾರಣ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಕೆ ರತ್ನಪ್ರಭಾ ಅವರನ್ನು ಅವಕಾಶ ನೀಡುವ ಕುರಿತು ಚರ್ಚೆ ನಡೆಸಲಾಗಿತ್ತು. ಬಿಜೆಪಿ ಪಟ್ಟಿ ಬಿಡುಗಡೆ ಬಳಿಕ ಉಮೇಶ್ ಜಾಧವ್ ಅವರನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಲು ಕೊನೆಗೂ ಸಿಗ್ನಲ್ ನೀಡಲಾಗಿದೆ. ಈ ಭಾಗದ ತೀವ್ರ ಪೈಪೋಟಿಗಾರರಾದ ಸಂಸದ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದಿಗೆ ಉಮೇಶ್ ಜಾಧವ್ ಅವರು ಸ್ಪರ್ಧೆಗೆ ಇಳಿದಿದ್ದಾರೆ. ಈ ಕುರಿತಾಗಿ ಉಮೇಶ್ ಜಾಧವ್ ಅವರು ಮಾತನಾಡಿದರು. ಯಾವೆಲ್ಲ ಯಾಕೆಲ್ಲ ಸ್ಟಡಿ ಮಾಡಿ, ಎಲ್ಲರೂ ಸ್ಟಡಿ ಮಾಡಿದ್ದಾರೆ, ಎಲ್ಲರೂ ಒಪಿನಿಯನ್ ಕೊಟ್ಟಿದ್ದಾರೆ, ಅದನ್ನ ಬಗ್ಗೆ ಯಾವುದು ಪ್ರಾಬ್ಲಮ್ ಅಲ್ಲ. ಜನರಿಗೂ ತಾವು ತಮ್ಮ ಮಾಧ್ಯಮದವರು ಜನರಿಗೂ ಸ್ವಲ್ಪ ಗೊಂದಲ ಜನರಿಗೂ, ಯಾಕಂತಂದ್ರೆ ನಮ್ ಕಲ್ತವರೇ ನಾವು ಗೊಂದಲ ಅಂತ ಹೇಳಿಕತ್ತೀವಿ. ನಾವು ಎಜುಕೇಟೆಡ್, ನಾವು ಕ್ವಾಲಿಫೈಡ್ ಲಾಯರ್ಸ್, ಡಾಕ್ಟರ್ಸ್, ಇಂಜಿನಿಯರ್ಸ್, ಪ್ರಾಬ್ಲಮ್ ಅದು ಇಟ್ಸ್ ವೆರಿ ಕ್ಲಿಯರ್. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ಮನುಷ್ಯ ಮತ್ತು ಹಳ್ಳಿಯವರಿಗೆ ನಾವು ನನ್ಗೆ ಫೋನ್ ಮಾಡಿ ಹೇಳ್ತಾರೆ, ಸಾಹೇಬ್ರಿ ಏನಾಯ್ತು ನಿಮ್ದು, ಏನಾಯ್ತು ಬೇಕ ನಿಮ್ಗೆ ತ್ರಾಸ್ ಕೊಡ್ಲಿಕ್ಕತ್ತಾರ, ನಾವು ಬಂದ್ ಬೇಕಾದ್ರೆ ಸ್ಟ್ರೈಕ್ ಮಾಡ್ತೀವಿ, ಹೂ ಕಳ್ದಾಗ ಕೊಡ್ತೀವಿ ಅಂತ ಹೇಳಿ ದೊಡ್ಡ ದೊಡ್ಡ ಇವನ್ ಎಕ್ಸ್ಎಂಎಲ್ಗಳು ಹೇಳ್ತಾರ. ಅವೆಲ್ಲ ಏನು ಬೇಕಾಗಿಲ್ಲ, ಎಲ್ಲಿ ಯಾವುದು ಅಡೆತಡೆ ಇಲ್ಲ, ಸ್ಮೂತ್ಲಿ ನನ್ನ ನಾಮಿನೇಷನ್ ಆಗ್ತದೆ, ಯಾವ ಪ್ರಾಬ್ಲಮ್ ಆಗಲ್ಲ ಅಂತ ಹೇಳಿ ಬಂದು ಜನಗಳು ಡಿಸ್ಕ್ವಾಲಿಫೈ. ನೋ ಬಾರ್ ಫಾರ್ ನಾಟ್ ಕಂಟೆಸ್ಟಿಂಗ್ ಎಲೆಕ್ಷನ್. ಡಿಸ್ಕ್ವಾಲಿಫೈ ಆದ್ರೂ ಎಲೆಕ್ಷನ್ ನಿಂದಿರಬಹುದು. ಡಿಸ್ಕ್ವಾಲಿಫಿಕೇಶನ್, ನೋ ಬಾರ್ ಡಿಸ್ಕ್ವಾಲಿಫಿಕೇಶನ್ ಓನ್ಲಿ ಫಾರ್ ಅಸೆಂಬ್ಲಿ, ನಾಟ್ ಫಾರ್ ಪಾರ್ಲಿಮೆಂಟ್. ಹೀ ಕ್ಯಾನ್ ರೀ ಕಾಂಟೆಸ್ಟ್ ಎಲೆಕ್ಷನ್, ಇಟ್ಸ್ ವೆರಿ ಕ್ಲಿಯರ್ ಕಟ್. ಕಾನೂನು ಲಗೇಜ್ ಶಾಪಿ, ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್, ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ. ಕಾನೂನು ಬುಕ್ ಎಲ್ಲ ಸ್ಟಡಿ, ಎಲ್ಲರೂ ಒಪಿನಿಯನ್ ಕೊಟ್ಟರೆ, ರೈಟಿಂಗ್ ಒಪಿನಿಯನ್ ಕೊಟ್ಟಾರ, ಎಲ್ಲ ಯಾವ್ದು ಪ್ರಾಬ್ಲಮ್ ಇಲ್ಲ. ಬೇಕಂತ ಹೇಳಿ ಏನೋ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ, ಜನರಿಗೆ ಆತಂಕ ಒಳಗಾಗ್ಲಿ, ಕೆಲವರು ಪೇಪರ್ ಸ್ಟೇಟ್ಮೆಂಟ್ ಕೊಡ್ಲಿಕ್ಕತ್ತಾರ. ಅದು ಯಾವ ರೀತಿ ಕಾನೂನು ಅಡಿತಡೆ ಬರಲ್ಲ. ನಂದೊಂದೇ, ನಾನ್ ಡಿಸ್ಟರ್ಬ್ ಆಗಲ್ಲ, ನನಗೆ ಗೊತ್ತದ ನಮ್ ಜನರ ಮೈಂಡ್ ಡಿಸ್ಟರ್ಬ್ ಮಾಡ್ಲಿಕ್ಕೆ. ಪಾರ್ಟಿ ಬಿಟ್ಟು ಈಗ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಸೇರಿ ಬಹಳ ಜನ ರೆಡಿ ಆಗ್ಯಾರ. ಅವರಿಗೆ ನಿಮ್ MLA ಟಿಕೆಟ್ ಸಿಗಲ್ಲ, ನೀವ್ಯಾಗ ಹೋಗ್ತಿದೆ, ಡಿಸ್ಕ್ವಾಲಿಫೈ ಆಗ್ತಿದೆ ಅಂತ ಹೇಳಿ ಅದು ಸಂದೇಶ ಕೊಡ್ಲಿಕ್ಕಂತಾರ. ಅದು ಎಲ್ಲರಿಗೂ ಗೊತ್ತಾಗ್ತದ. ಅದು ನಿನ್ನಿಂದನ ಸಾಯಂ ಶಖಾಯನ ಬಾಪ್ಟಿಸ್ಟ್ ಅಕಾಡೆಮಿ ನಿಯರ್ PNT ಕ್ವಾರ್ಟರ್ಸ್, ಓಲ್ಡ್ ಜವಗಿ ರೋಡ್, ಕಲಬುರಗಿ. ಟಿಕೆಟ್ ಫೈನಲ್ ಆಗತ್ತದ, ಏ ಜಾಧವ್ರಿಗೆ ಕೊಡಲ್ಲ, ಧೋಬಿಕಾ ಕೂತ ಅನ್ನಕ್ಕೆ ಹರ್ಕ ಘಾಟಕ ಆಗ್ತದ್ರು. ಹಮ್ ಅಂತ ಇದಕ್ಕೆ ನಾವು ಯಾವಾಗ ಹೆದರೋರಲ್ಲ. ಸುಮ್ಮನೆ ಸಮಾಧಾನ ಜನರಿಗೆ ಸ್ವಲ್ಪ ಏನಾದ್ರೂ ಮಾತಾಡಮಂತೆ ಅವ್ರು ಹೇಳ್ತಾರೆ. ಇಟ್ಸ್ ವೆರಿ ಕ್ಲಿಯರ್ ಅದ್ರ ಬಗ್ಗೆ. ಅದಕ್ಕೆ ಟಿಕೆಟ್ ಸಿಗಲ್ಲಂತೆ ಅದೇ ಗೊಂದಲ ಮಾಡಿದ್ರು. ರತ್ನಪ್ರಭಾ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಹೇಳಿ ಒಂದು ನ್ಯೂಸ್ ಮಾಡಿದ್ರು. 2 ದಿವಸ ನಾವು ಎಲ್ಲರಿಗೆ ಹೇಳಿದ್ವಿ, ಆ ಸಮಾಧಾನ ಮಾಡಿವಿ. ಕಮ್ ಸೆ ಕಮ್ ಒಂದು 25% ಈ ನಮ್ಮ ಗುಲ್ಬರ್ಗಾ ಮತಕ್ಷೇತ್ರದ ಜನರು ಡಿಸ್ಟರ್ಬ್ ಆಗಿರ್ಬೇಕು. ಅದು ಯಾರು ಡಿಸ್ಟರ್ಬ್ ಆಗಲಾರ್ದು.